ಸರಿಯಾಗಿ ಸರಿಯಾದ ಮಾಹಿತಿ ತಿಳ್ಕೊಂಡಲೇ ಕೊಟ್ಟಿರ್ತಕ್ಕಂಥ ಹೋಮ್ ಮಿನಿಸ್ಟರ್ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟು ಹೋಮ್ ಮಿನಿಸ್ಟರ್ ಮೇಲೆ ಎಫ್ಐಆರ್ ಆಗಿದ್ದಲ್ಲ ಸರ್ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟು ಹೋಮ್ ಮಿನಿಸ್ಟರ್ ಒಂದು ರಾಜ್ಯದ ಹೋಮ್ ಮಿನಿಸ್ಟರ್ ಗೃಹ ಸಚಿವರು ಇದ್ದಂಥವರು ಯಾವುದೇ ಹಿತಕರ ಘಟನೆಗಳಾದರೆ ಅದನ್ನು ಸಂಬಂಧಪಟ್ಟಿರ್ತಕ್ಕಂಥ ಐ ಜಿಯಿಂದ ಮೆಸೇಜ್ ತಗೊಂಡು ಪೊಲೀಸ್ ಆಫೀಸರ್ಸಿಂದ ಮೆಸೇಜ್ ತಗೊಂಡು ಮಾಧ್ಯಮಕ್ಕೆ ಹೇಳಬೇಕು. ಅವರು ಏಕಾಏಕಿ ಅಲ್ಲೂ ಕೂಡ ಕೋಮ ಗಲಭೆ ಸೃಷ್ಟಿ ಮಾಡ್ತಕ್ಕಂಥ ವಿಚಾರನ ಅವರೇ ಬಾಯ್ಬಿಟ್ಟು ಹೇಳಿರ್ತಕ್ಕಂಥದ್ದು. ಅವರು ಈ ರಾಜ್ಯದ ಹೋಮ್ ಮಿನಿಸ್ಟರ್ ಆಗಿರೋಕ್ಕೆ ಯೋಗ್ಯತೆಯೇ ಇಲ್ಲದ ಮನುಷ್ಯನ ತಗೊಂಡೋಗಿ ಹೋಮ್ ಮಿನಿಸ್ಟರ್ ಮಾಡಿಕೊಂಡಿರ್ತಾರೆ. ನೋಡಿ ಅವ್ರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ನೋಡಿ, ಅವ್ರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಗೆ ಹತ್ಕೊಂಡು ಉರಿಬೇಕು ರಾಜ್ಯ. ರಾಜ್ಯಕ್ಕೆ ಬೆಂಕಿ ಕರಿ ರೀತಿ ಸ್ಟೇಟ್ಮೆಂಟ್ ಕೊಟ್ಟವ್ರೆ. ಒಂದು ರಾಜ್ಯದ ಹೋಮ್ ಮಿನಿಸ್ಟರ್ ಆದರೆ ರಾಜ್ಯದ ಶಾಂತಿ ಕಾಪಾಡ್ತಕ್ಕಂಥದ್ದು ಅವ್ರ ಆದ್ಯ ಕರ್ತವ್ಯ. ಸಪೋಸ್ ಆ ಥರ ಇಶ್ಯೂಗಳು ಆಗಿದ್ರು ಕೂಡ ಅದನ್ನು ಮೀಡಿಯಾದಲ್ಲಿ ಹೇಳಿ ವೈಭವೀಕರಣಗೊಳಿಸ್ತಾರೆ ಅಂತಂದರೆ ಅವ್ರು ಹೋಮ್ ಮಿನಿಸ್ಟರ್ ಆಗೋಕ್ಕೆ ಯೋಗ್ಯತೆ ಇದೆಯಾ? ಯೋಗ್ಯತೆಯಲ್ಲಿ ಹೋಮ್ ಮಿನಿಸ್ಟರ್ ತಾಮಂದು ಕುಂಡಿಸ್ಕೊಂಡವ್ರು ಇಲ್ಲಿ ಬೆಳಗ್ಗೆ ಒಂದು ಸ್ಟೇಟ್ಮೆಂಟು, ಸಂಜೆ ಒಂದು ಸ್ಟೇಟ್ಮೆಂಟು, ಬೆಳಗ್ಗೆ ಕೊಟ್ಟಿರೋದು ಹೇಳಿ ಚುಚ್ಚಿ 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 ಸಾಯಿಸ್ಬಿಟ್ರು, ಉರ್ದು ಮಾತಾಡಲಿಲ್ಲ ಅಂತ. ಇದು ಎಷ್ಟು ಒಂದು ರೀತಿ ಜನರಲ್ಲಿ ಪ್ರವೋಕ್ ಆಗ್ತಾರೆ ಜನ. ಇದನ್ನು ಕೇಳಿರೆ, ಇದನ್ನು ಸಂಜೆಗೆ ಹೇಳ್ತಾರೆ ಅದು ಆ ಥರ ಆಗಿಲ್ಲ ಅಂತ ಬೇರೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಇವ್ರಿಗೆ ಅರ್ಹತೆ ಐತೆ ಹೋಮ್ ಮಿನಿಸ್ಟ್ರಾಗಿ ಕೆಲಸ ಮಾಡೋಕ್ಕೆ? ಆ ಥರ ಮಾಡಬಾರ್ದು. ಎಲ್ಲೋ ಒಂದು ಕಡೆ ಸಮಾಜ ಎಲ್ಲರೂ ಶಾಂತಿಯಿಂದ ಬದುಕ್ತಕ್ಕಂಥದ್ದಕ್ಕೆ ಎಲ್ಲರೂ ಪ್ರೇರಣೆ ಆಗಿರ್ತಕ್ಕಂಥದ್ದು. ಎಲ್ಲರೂ ತಾವು ಬದುಕಿರಿ ಸಾಕು, ನಮ್ಮ ಬದುಕು ಕಟ್ಕೊಂಡ್ರೆ ಸಾಕು ಅಂತ ಹೋರಾಟ ಮಾಡ್ತಾರೆ. ಇವರು ಅದು ಬಂದಿದ್ದಾಗೆ ಕಿಡಿಗೇಡ್ತನಕ ಮಾಡ್ತಾರೆ. ಒಬ್ಬ ರಾಜ್ಯದ ಹೋಮ್ ಗೃಹ ಸಚಿವರಾಗಿ ಅಂದರೆ ಅವ್ರಿಗೆ ಮಾನ ಇಲ್ಲ, ಮರ್ಯಾದೆ ಇಲ್ಲ. ಅದು ಯಾಕಂದ್ರೆ ರಾಜೀನಾಮೆ ಕೊಡಬೇಕು ಇಷ್ಟ ಅವರು. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.